ವಿರಾಮದ ಬಳಿಕ ಮತ್ತೆ ರಂಗೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಿನಿಮಾ ನಟಿ ಯಜ್ಞಾ ಶೆಟ್ಟಿ ಅವರು. ಯಜ್ಞಾ ಶೆಟ್ಟಿ ಅವರೊಂದಿಗೆ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕುವ. ಆಗ ನೀವು ಕೆಲವು ಫಿಲ್ಮ್ಗಳ ಬಗ್ಗೆ ಹೇಳ್ತಾ ಇದ್ರಿ. ನಾವೀಗ ಎದ್ದೇಳು ಮಂಜುನಾಥ ಫಿಲ್ಮ್ ಬಗ್ಗೆ ಹೋಗುತ್ತೆ. ನಿಮ್ಗೆ ಅಲ್ಲಿ ಅತ್ಯುತ್ತಮ ಅಭಿನಯ ಮಾಡಿದ್ದಕ್ಕೆ ಅತ್ಯುತ್ತಮ ನಟಿ ಎಂಬ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಈ ಒಂದು ಅವಾರ್ಡ್ ಸಿಕ್ಕುವಾಗ? ನಂಗೆ ಶಾಕ್ ಆಯ್ತು, ಯಾಕೆ ಯಾಕೆ ಕೊಟ್ರು ನನ್ಗೆ ಅಂತ. ನನಗೆ ಫಸ್ಟ್ ಈಗಲೂ ಕೂಡ ಯಾವುದೇ ಫಿಲ್ಮ್ ನಾನ್ ಸೈನ್ ಮಾಡಿದ್ರು ನನಗೆ ಆಕ್ಟಿಂಗ್ ಬರತ್ತೆ ಅಂತ ನಾನು ಹೋಗೋದೇ ಇಲ್ಲ. ಇಟ್ಸ್ ಲೈಕ್ ಜೀರೋ ಆಗ್ಬಿಟ್ಟು ಹೋಗೋದು ಲಿಟ್ರಲಿ. ಸೊ ವಾಟ್ ಎವರ್ ಡೈರೆಕ್ಟರ್ ಸೇಸ್ ನಾನು ಆ ಕ್ಯಾರೆಕ್ಟರ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ, ದೆನ್ ಐ ಡೂ ಇಟ್. ಎದ್ದೇಳು ಮಂಜುನಾಥ ಮಾಡುವಾಗ ನಂಗೆ ಕನ್ನಡನೂ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಅವ್ರು ಏನೇ ಹೇಳ್ತಾ ಇದ್ರು ಇಸ್ ಲೈಕ್ ಓಕೆ, ಗ್ಲಿಸರಿನ್ ಕೊಡಲ್ಲ ಫಸ್ಟ್ ಆಫ್ ಆಲ್. ಇಟ್ಸ್ ಲೈಕ್ ಟೋಟ್ಲಿ ಡಿ ಗ್ಲಾಮರೈಸ್, ಕಾಟನ್ ಸೀರೆ ಹಾಕ್ಬೇಕು, ಒಂದು ಬೊಟ್ಟು ಹಾಕ್ಬೇಕು ಅಷ್ಟೇ. ಅಂಡ್ ಅವರು ಸಿಚುವೇಶನ್ ಹೇಳ್ತಾ ಇದ್ರು, ಐ ಜಸ್ಟ್ ಆಕ್ಟೆಡ್. ಐ ನೆವರ್ ಥಾಟ್ ಓಕೆ ಅವಾರ್ಡ್ ಬರತ್ತೆ, ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್. ಎಲ್ಲ ಪ್ರೆಸ್ ಅವರು, ಫಿಲ್ಮ್ ಫ್ರೆಟರ್ನಿಟಿ ಅವರು ಎಲ್ಲ ಕಾಲ್ ಮಾಡಿ ದೇ ಅಪ್ರಿಷಿಯೇಟೆಡ್ ಮೈ ವರ್ಕ್ ಅಲಾಟ್. ಓಕೆ, ನಂಗೂ ಆಕ್ಟಿಂಗ್ ಬರತ್ತೆ ಅಂತ ಅವಾಗ ಗೊತ್ತಾಯ್ತು. ವೆನ್ ಅವಾರ್ಡ್ ವಾಸ್ ಡಿಕ್ಲೇರ್ಡ್ ಐ ವಾಸ್ ಲೈಕ್ ವೆರಿ ಹ್ಯಾಪಿ. ಮೈ ಮಾಮ್ ವಾಸ್ ಮೋರ್ ಹ್ಯಾಪಿ, ಯಾಕಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಫಿಲ್ಮ್ ಅಲ್ಲೆಲ್ಲ. ಸೊ ಅವಾರ್ಡ್ ಬಂದಾಗ ಈಗಲೂ ನಂಗೆ ಅನ್ಸಲ್ಲ ಓಕೆ, ಎಷ್ಟೊಂದು ಇದೆ, ಸಾಕಷ್ಟು ಇದೆ ಕಲಿಯೋದು. ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಪ್ರಿಷಿಯೇಟ್ ಮಾಡಿದ್ರು, ಇನ್ನು ಎಷ್ಟೊಂದು ಮಾಡ್ಬೇಕಲ್ವಾ, ನೋಡ್ಬೇಕು. ಈಗ ನೀವು ಫಿಲ್ಮ್ಗೆ ಸೈನ್ ಹಾಕುವಾಗ ನೀವು ಸ್ಕ್ರಿಪ್ಟ್ ಅನ್ನ ನೋಡ್ತೀರಾ, ಅಥವಾ ಒಂದು ಫಿಲ್ಮ್ ಮಾಡಿದ್ರೆ ಆಗಬಹುದು, ಮಾಡಿದ್ರೆ ಸಾಕು, ಅಥವಾ ಒಂದು ಚಾನ್ಸ್ ಸಿಕ್ಕಿತ್ತು ಸಾಕು ಎನ್ನುವಂತ ದೃಷ್ಟಿಯಲ್ಲಿ ಮಾಡ್ತೀರಾ? ಖಂಡಿತ ಇಲ್ಲ, ಯಾಕಂದ್ರೆ ನಂಗೆ ಸ್ಕ್ರಿಪ್ಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲಾದ್ರೆ ನಾನು ಹೋದ ವರ್ಷ ಮಾಡಿರೋದು 1.5 ಇಯರ್ಸ್ ಅಲ್ಲಿ ನಾನು ಬರೀ 3 ಫಿಲ್ಮ್ ಮಾಡಿರೋದು. ರಿಲೀಸ್ ಯಾವುದು ಆಗಿಲ್ಲ. 2011 ಎರಡು ರಿಲೀಸ್ ಆಯ್ತು, 12ಗೆ ನಾನು ಎರಡು ಶೂಟ್ ಮಾಡಿದೆ, 13ಗೆ ಯಾವುದೂ ತಗೊಂಡಿಲ್ಲ. ಜಸ್ಟ್ ಬಿಕಾಸ್ ನಂಗೆ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು ಅಂತ 3 ಫಿಲ್ಮ್ ಮಾಡಿದೆ. ಐ ಆಮ್ ವೇಟಿಂಗ್ ಫಾರ್ ದ ರಿಲೀಸ್. ಯಾಕಂದ್ರೆ ಅಷ್ಟು ಸುಮ್ಮನೆ ಬಂದ್ಬಿಟ್ಟು ಒಂದು ಎರಡು ಸಾಂಗ್ ಅಲ್ಲಿ ಆಕ್ಟ್ ಮಾಡಿಬಿಟ್ಟು ಒಂದು ಸಾಂಗ್ 5-6 ಸೀನ್ ಮಾಡಿಬಿಟ್ರೆ ಇಟ್ಸ್ ಲೈಕ್ ಆ್ಯಡ್ ಆಗುತ್ತೆ ನಂಬರ್, ಬಟ್ ದೆನ್ ಯು ವೋಂಟ್ ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದಟ್. ಅಂದ್ರೆ 100 ಫಿಲ್ಮ್ ಮಾಡಿದ್ದು ತೊಂದರೆ ಇಲ್ಲ, ಒಂದು ಉತ್ತಮ ಫಿಲ್ಮ್ ಮಾಡಿದ್ರು ಸಾಕು. ಈಗ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ರಿಮೇಕ್ ಫಿಲ್ಮ್ಗಳು ಬರ್ತಾ ಇದೆ, ಸ್ವಮೇಕ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ನೀವು ಹೆಚ್ಚು ರಿಮೇಕ್ ಫಿಲ್ಮ್ಗಳನ್ನ ಇಷ್ಟಪಡ್ತೀರಾ ಅಥವಾ ಸ್ವಮೇಕ್ಗಳನ್ನ ಇಷ್ಟಪಡ್ತೀರಾ, ಅಥವಾ ಒಂದ್ ವೇಳೆ ನೀವು ಚಿತ್ರವನ್ನ ನೀವು ಸೈನ್ ಮಾಡುವ ಮೊದಲು ಈ ಒಂದು ಇದು ರಿಮೇಕ್ ಅಥವಾ ಸ್ವಮೇಕ್ ಎನ್ನುವಂಥದ್ದನ್ನ ನೋಡ್ಕೊಂಡು ಸೈನ್ ಮಾಡ್ತೀರಾ? ಅದ್ ಹೇಳಕ್ಕಾಗಲ್ಲ, ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಪ್ರೊಡ್ಯೂಸರ್. ಸೊ ಈಗ ಅವ್ರಿಗೊಂದು ಸೇಫ್ ಅಂತ ಅನ್ಸಿದ್ರೆ, ಈಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಟ್ರೈ ಮಾಡ್ಬಿಟ್ಟು ಅದು ಹಿಟ್ ಆಗಿದೆ ಅಂತ ಅನ್ಕೊಂಡ್ರೆ, ಈ ಇದ್ರಲ್ಲಿ ಕೂಡ 50% ಗಿಂತ ಜಾಸ್ತಿ ಚಾನ್ಸ್ ಇದೆ ಹಿಟ್ ಆಗೋದು. ಯಾಕಂದ್ರೆ ಎಲ್ಲಾ ಇಂಗ್ರೀಡಿಯನ್ಸ್ ಇರುತ್ತೆ, ಕಳ್ಳ ಮಳ್ಳ ಸುಳ್ಳ, ನೋ ಎಂಟ್ರಿ ದಿ ರೀಮೇಕ್, ಬಟ್ ದೆನ್ ಅದು ಶಾರ್ಟ್ ಶಾರ್ಟ್ ಹಿಟ್ ಅಂತ ಗೊತ್ತಿತ್ತು ಅವರಿಗೆ. ಸೊ ದೇ ಡಿಡ್ ದಟ್ ಅಂಡ್ ಇಟ್ ಡಿಡ್ ವೆಲ್. ಅದೇ ರೀತಿ ಎಲ್ಲಾ ಫಿಲ್ಮ್ ರೀಮೇಕ್ ಮಾಡಿದ್ರೆ ಕನ್ನಡದಲ್ಲಿ ಮಾಡೋದೇನಕ್ಕೆ? ಸೊ ಬೆಟರ್ ಗೋ ಟು ಅದರ್ ಲ್ಯಾಂಗ್ವೇಜ್, ತೆಲುಗು ನೋಡಿ, ತಮಿಳ್ ನೋಡಿ, ಹಿಂದಿ ನೋಡಿ, ಹಾಗೆ. ನೀನ್ ಯಾವೂರ್ ದೊರ್ಸ ನೀನೆ ನನ್ನ ಪ್ರಶ್ನೆ ಮಾಡಕ್ಕೆ? ಶಿವ ಕುಡಿದ ಹಾಲ ಹಲ ಯಾವ ಟೇಸ್ಟ್ ಇದೆ, ನಾನು ಕುಡಿಯೋ ಆಲ್ಕೋ ಹಾಲು ಅದೇ ಬೇಸಿದೆ. ನಿನ್ಗೋಸ್ಕರ ಉಸಿರಾಡ್ತಿರೋ ಒಂದೇ ಒಂದ್ ಜೀವ ಕಣಯ್ದು ಉಳಿಸ್ಕೊಳ್ಳೋ. ಅವರಿಗೆ ಯಾರ ಜೊತೆ ಆಕ್ಟಿಂಗ್ ಮಾಡಬೇಕು ಎನ್ನುವಂಥದ್ದು ಇದಿದೆ? ಕೆಲವರಿಗೆ ತುಂಬಾ ಜನ ಇದೆ, ಕೆಲವರು ನಾನು ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಆಕ್ಟಿಂಗ್ ಮಾಡಬೇಕು, ಕೆಲವರಿಗೆ ಅಮಿತಾಬ್ ಬಚ್ಚನ್ ಒಟ್ಟಿಗೆ ಆಕ್ಟಿಂಗ್ ಮಾಡಬೇಕು, ಆ ರೀತಿ ತುಂಬಾ ಜನರಿಗಿದೆ. ನಿಮ್ಗೆ ಯಾರ ಜೊತೆ ಆಕ್ಟಿಂಗ್ ಮಾಡಬೇಕು ಎನ್ನುವಂಥದ್ದು? ನನಗೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಇಷ್ಟ. ಸೊ ಇಟ್ ಕಮ್ಸ್ ಆಲ್, ಎಲ್ಲರೂ ಬರ್ತಾರೆ. ಬಟ್ ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಶಾರುಖ್ ಖಾನ್. ಓಕೆ, ಸೊ ಮೇ ಬಿ ವಿತ್ ಶಾರುಖ್ ಖಾನ್ ಇಸ್ ಓಕೆ. ಓಕೆ, ನಿಮ್ಮ ಇತರ ಹಾಬಿಗಳೇನು? ನೀವು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ, ಸೊ ಫ್ರೀ ಸಿಕ್ಕಾಗ ಏನೆಲ್ಲ ಮಾಡ್ತೀರಾ?
ಫ್ರೀ ಸಿಕ್ಕಾಗ ಮಲ್ಕೋತೀನಿ ಜಾಸ್ತಿ. ಅದ್ ಅಲ್ದೆ ನಾನು ತುಂಬಾ ಜಾಸ್ತಿ ಓದ್ತೀನಿ ಬುಕ್ ಎಲ್ಲ, ಅಂದ್ರೆ ಫಿಲಾಸಫಿ ಅಲ್ಲ, ನಾರ್ಮಲ್ ಫಿಕ್ಷನ್ ಬುಕ್ಸ್ ಓದ್ತೀನಿ, ಮ್ಯೂಸಿಕ್ ಹೇಳ್ತೀನಿ, ಟಿವಿ ನೋಡ್ತೀನಿ, ಅಂಡ್ ಐ ಲೈಕ್ ಟು ಟ್ರಾವೆಲ್ ಅಲಾಟ್. ಸೊ ಬ್ಯಾಂಗ್ಳೂರಲ್ಲಿ ಬ್ರೇಕ್ ಸಿಕ್ಕಾಗೆಲ್ಲ ಮಂಗಳೂರಿಗೆ ಬಂದ್ಬಿಡ್ತೀನಿ ವಿತ್ ಮೈ ಫ್ಯಾಮಿಲಿ, ಐ ಸ್ಪೆಂಡ್ ಅಲಾಟ್ ಆಫ್ ಟೈಮ್ ಹಿಯರ್. ಓಕೆ, ಈಗ ಮುಂದೆ ಯಾವ್ದೆಲ್ಲ ಪ್ರಾಜೆಕ್ಟ್ ಗಳಿವೆ ನಿಮಗೆ, ನಿಮ್ಮ ಮುಂದೆ ಅಥವಾ ಮುಂದೆ ಯಾವ್ದಾದ್ರು ಫಿಲ್ಮ್ ಗಳಿಗೆ ಸೈನ್ ಹಾಕಿದಿರಾ? ಸದ್ಯಕ್ಕೆ ಯಾವ್ದು ಹಾಕಿಲ್ಲ, ಐ ಆಮ್ ವೇಟಿಂಗ್ ಫಾರ್ 3 ಮೂವೀಸ್ ಟು ರಿಲೀಸ್, ಅಂಡ್ ಈಗ ಸಂಕ್ರಾಂತಿ ಆದ್ಮೇಲೆ ರೀಡಿಂಗ್ ಇದೆ. ಸೊ ನೋಡ್ಬೇಕು, ಅಂದ್ರೆ ಈ ರಿವ್ಯೂ ಮೇಲೆ ನಾನು ಫಿಲ್ಮ್ ನೋಡೋದು ತಗೊಳ್ಳೋದು. ಓಕೆ, ಈಗ ಈ ಮೂರು ಫಿಲ್ಮ್ ನ ಬಗ್ಗೆ ಇನ್ನೊಂದ್ಸರಿ ಮಾತನಾಡುವುದಾದ್ರೆ, ಈಗ ಉಳಿದವರು ಕಣ್ಣಂತ ಇರ್ಬೋದು, ಸಡಗರ ಇರ್ಬೋದು ಅಥವಾ ಕೋಟ್ಲೆ ಇರ್ಬೋದು, ಈ ಒಂದು ಫಿಲ್ಮ್ ನಿಮ್ಗೆ ಯಾವ್ದು ಹೆಚ್ಚು ಸಕ್ಸಸ್ ಆಗ್ಬಹುದು, ಯಾವ ಫಿಲ್ಮ್ ಹೆಚ್ಚು ಸಕ್ಸಸ್ ಆಗ್ಬಹುದು ಏನಂತ ನಿಮ್ಗೆ ಅನ್ಸುತ್ತೆ? ನೀವು ಹೇಳುವಾಗ ಮೂರು ಸಕ್ಸಸ್ ಆಗ್ತದೆ ಅಂತ ಹೇಳ್ತೀರಿ. ಎಕ್ಸಾಕ್ಟ್, ಯಾಕಂದ್ರೆ ಮೂರು ಡಿಫ್ರೆಂಟ್ ಜಾನರ್ ಫಿಲ್ಮ್. ಓಕೆ, ಸಿ ಉಳಿದವರು ಕಂಡಂತೆ ಇಸ್ ಲೈಕ್ ಅ ಪಲ್ಪ್ ಫಿಕ್ಷನ್ ಕೋಸ್ಟಲ್, ಕೋಟ್ಲೆ ಇಸ್ ಲೈಕ್ ಅ ಸ್ಲಮ್ ಬೇಸ್ಡ್ ಬಿಸಿ ಸೆಂಟರ್. ಓಕೆ, ತೀರಾ ಬಿಸಿ ಸೆಂಟರ್ ಮಾಸಸ್ ಗೆ. ಅದು ಸಡಗರ ಇಸ್ ಲೈಕ್ ಓವರ್ ಆಲ್ ಎ ಕ್ಲಾಸ್ ಆರ್ ಇಟ್ಸ್ ಅ ಮಿಕ್ಸ್ ಆಫ್ ಆಲ್. ಸೊ ಐ ವುಡ್ ವಾಂಟ್ ಎಲ್ಲಾನು ಚೆನ್ನಾಗಿ ಓಡ್ಬೇಕು ಅಂತ, ಯಾಕಂದ್ರೆ ಪಾಪ ಪ್ರೊಡ್ಯೂಸರ್ಸ್ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿರ್ತಾರಲ್ಲ. ಐ ಕಾಂಟ್ ಸೇ ಇದು ನನ್ನ ಫಿಲ್ಮ್, ಇದು ನನ್ನ ಫೇವರೇಟ್ ಫಿಲ್ಮ್ ಅಂತ ಏನೂ ಇಲ್ಲ, ಎಲ್ಲ ಫೇವರೇಟ್ ಆಗಿರೋದಕ್ಕೆ ನಾನು ತಗೊಂಡಿರೋ. ಪ್ರಮೋಷನ್ ಮಾಡುವಾಗ ಎಲ್ಲ ಪ್ರಮೋಷನ್ ಮಾಡ್ಬೇಕು. ಓಕೆ, ಸಂವಾಗ್ ಮಾಡ್ಬೇಕು. ಓಕೆ, ಈಗ ನಾವು ಉಳಿದವರ ಕಂಡಂತೆ ನಾವೀಗ ನೋಡುದಾದ್ರೆ ಇಲ್ಲಿನವರಿಗೆ ಕೂಡ ತುಂಬಾ ಇದಿದೆ, ಯಾಕಂದ್ರೆ ನಾವೀಗ ಯೂಟ್ಯೂಬ್ ನಲ್ಲಿ ಟ್ರೈಲರ್ ಹಾಕುವಾಗ ಸಾಕಷ್ಟು ಮಂದಿ ನೋಡಿದ್ದಾರೆ, ತುಂಬಾ ಜನ ನೋಡಿದ್ದಾರೆ. ಈಗ ಅದು ಬರ್ಬೇಕು ಎನ್ನುವಂತ ದೃಷ್ಟಿಯಿಂದ, ಯಾಕಂದ್ರೆ ಈಗ ಕರಾವಳಿ ಭಾಗದಲ್ಲಿ ಸಾಕಷ್ಟು ಫಿಲ್ಮ್ಗಳು ಓಡುವುದಿಲ್ಲ, ನೀವು ಒಂದು ವಾರ ಓಡಬಹುದು ಅಥವಾ ಎರಡು ವಾರ ಓಡಬಹುದು ಅಷ್ಟೇ, ಹೆಚ್ಚಾಗಿ ಓಡುದಿಲ್ಲ. ಬೆಂಗಳೂರು ಕಡೆಗಳಲ್ಲಿ ಹೆಚ್ಚಾಗಿ ಆ ಫಿಲ್ಮ್ಗಳು ಓಡುವಂತದ್ದು. ಆದ್ರೆ ಈಗ ಜನರಲ್ಲಿ ತುಂಬಾ ಒಂದು ಕ್ಯೂರಿಯಾಸಿಟಿ ಇದೆ, ಈ ಒಂದು ಫಿಲ್ಮ್ ಬರ್ಬೇಕು ನೋಡ್ಬೇಕು ನೋಡ್ಬೇಕು, ಯಾಕಂದ್ರೆ ಟ್ರೈಲರ್ ಅಷ್ಟು ಚೆನ್ನಾಗಿದೆ ಅಲ್ಲ, ಅದ್ ನೋಡ್ಬೇಕಂತ ಇದೆ. ಸೊ ನಾವು ಕೂಡ ಅದೇ ಅದೇ ಸಹ ನೋಡ್ತಾ ಇದೀವಿ, ಯಾವ ಫಿಲ್ಮ್ ಬರ್ತದೆ ಅಂತ, ಯಾಕಂದ್ರೆ ಎಲ್ಲ ಆಕ್ಟಿಂಗ್ ಮಾಡಿದವರು ಇಲ್ಲಿಯವರೇ. ಈಗ ತುಳು ಚಿತ್ರರಂಗದ ನಾವು ನೋಡ್ತಾ ಇಲ್ಲಿ ನೀವು ಇಲ್ಲಿಯವರೇ, ಈಗ ತುಳು ಚಿತ್ರರಂಗ ಕೂಡ ತುಂಬಾ ಡೆವಲಪ್ ಆಗ್ತಾ ಇದೆ, ಇನ್ನೂ 10 ಫಿಲ್ಮ್ಗಳು ಬರ್ಲಿಕ್ಕಿದೆ ಮುಂದೆ. ಒಂದ್ ವೇಳೆ ನಿಮ್ಗೆ ತುಳು ಫಿಲ್ಮ್ ಅಲ್ಲಿ ಚಾನ್ಸ್ ಇನ್ನು ಸಿಕ್ಕಿದ್ರೆ ನೀವು ಆಕ್ಟಿಂಗ್ ಮಾಡ್ತೀರಾ? ಖಂಡಿತ, ಯಾಕಂದ್ರೆ ಈಗ ಮುಂಚೆ ತುಳು ಫಿಲ್ಮ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ. ಸೊ ಈಗ ಇತ್ತೀಚೆಗೆ ಫಿಲ್ಮ್ ಎಲ್ಲ ಬಂದಿರೋದು ಜನ ನೋಡ್ತಾ ಇದಾರೆ, ಅಂಡ್ ಇಟ್ಸ್ ರನ್ನಿಂಗ್ ವೆಲ್ ಥಿಯೇಟರ್ ಅಲ್ಲಿ 50 days 100 days ಆಗ್ತಾ ಇದೆ. ಅದೇ ಇಂಟ್ರೆಸ್ಟ್ ತಗೊಂಡು ಅವ್ರು ಇನ್ನಷ್ಟು ಫಿಲ್ಮ್ ಮಾಡ್ತಾ ಇದಾರೆ ನೀವು ಹೇಳ್ದಂಗೆ. ಸೊ ಆಬ್ವಿಯಸ್ಲಿ ವೈ ನಾಟ್, ಇಟ್ಸ್ ಮೈ ಲ್ಯಾಂಗ್ವೇಜ್ ಮೈ ಪ್ಲೇಸ್ ಐ ಡೂ ಇಟ್. ಓಕೆ, ಈಗ ಕೊನೆಯದಾಗಿ ಈಗ ವೀಕ್ಷಕರಿಗೆ ಏನ್ ಹೇಳಿಕೆ ಬಯಸ್ತೀರಿ? ಇಡೀ ಒಂದು ನಿಮ್ಮ ಇಲ್ಲಿ ತನಕ ಬಂದ್ರಿ, ಈಗ ಮುಂದೆ 2-3 ಫಿಲ್ಮ್ಗಳು ಬರ್ತಾ ಇದೆ, ರಿಲೀಸ್ ಆಗ್ಲಿಕ್ಕಿದೆ. ಸೊ ವೀಕ್ಷಕರಿಗೆ ಏನ್ ಹೇಳಿಕೆ ಬಯಸ್ತೀರಿ? ಅದೇ ಎಲ್ಲ ಕನ್ನಡ ಫಿಲ್ಮ್ ಥಿಯೇಟರ್ಗೆ ಹೋಗಿ ನೋಡಿ ಫಸ್ಟ್ ಅಂತ ಹೇಳೋದು ನಾನು, ಯಾಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಟಿವಿಯಲ್ಲಿ ಬರುತ್ತೆ ನೋಡೋಣ ಬಿಡು ಅಂದ್ರೆ ಅಂದ್ರೆ ನಾವು ಎಫರ್ಟ್ ತುಂಬಾ ಹಾಕ್ತೀವಿ ಅದಕ್ಕೆ. ಈಗ ಫಿಲ್ಮ್ ಒಂದು 2-3 ಗಂಟೆ ನೋಡೋ ತುಂಬಾ ಈಸಿ, ಬಟ್ ವಿ ಸ್ಪೆಂಡ್ ಲೈಕ್ 6 months 8 months, ಒಂದು ವರ್ಷನೂ ಆಗುತ್ತೆ ಒಂದು ಫಿಲ್ಮ್ ಮಾಡೋದಕ್ಕೆ, ಅಷ್ಟೊಂದು ಎಫರ್ಟ್ ಟೈಮ್ ಎನರ್ಜಿ ಎಲ್ಲ ಹೋಗೋದು ಅದಕ್ಕೆ. ಸೊ ಅದನ್ನ ಒಂದು ಥಿಯೇಟರ್ ಬಂದು ಅಪ್ರಿಶಿಯೇಟ್ ಮಾಡಿ ಒಳ್ಳೆ ಫಿಲ್ಮ್ ನೋಡಿ, ಕೆಟ್ಟ ಫಿಲ್ಮ್ ಎಲ್ಲ ನೋಡ್ಬೇಡಿ ಎಕ್ಸಾಕ್ಟ್ಲಿ. ಸೊ ನಾನು ಮಾಡಿರೋ ಎಲ್ಲಾ ಫಿಲ್ಮ್ನ ಬಂದು ಥಿಯೇಟರ್ಗೆ ನೋಡಿ ನಿಮಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಟಗರಿ ಮೂವಿ. ಸೊ ಎಂಜಾಯ್ ಮಾಡಿ, ಎಂಟರ್ಟೈನ್ಮೆಂಟ್ ಅದು, ನಥಿಂಗ್ ಎಲ್ಸ್. ಸೊ ನಿಮ್ಗೋಸ್ಕರ ಮಾಡಿರುವಂತ ಫಿಲ್ಮ್, ಸೊ ಆಬ್ವಿಯಸ್ಲಿ ಥಿಯೇಟರ್ಗೆ ಬಂದು ನೋಡ್ಬೇಕು, ಅಂಡ್ ಆಲ್ ಕನ್ನಡ ಫಿಲ್ಮ್ ಆ್ಯಂಡ್ ತುಳು ಫಿಲ್ಮ್ ಥಿಯೇಟರ್ ನೋಡಿ. ಓಕೆ, ಯಜ್ಞ ಶೆಟ್ಟಿ ಅವರೇ, ಇಲ್ಲಿ ತನಕ ಬಂದು ವಿಫರ್ ಸ್ಟುಡಿಯೋಗೆ ಬಂದ್ರಿ, ನಿಮ್ಮ ಫಿಲ್ಮ್ಗಳ ಬಗ್ಗೆ ತಿಳಿಸಿದ್ರಿ, ನಿಮ್ಮ ಮುಂದಿನ 3 ಫಿಲ್ಮ್ಗಳು ಹಿಟ್ಟಾಗ್ಲಿ ಅಂತ ನಾವು ವಿಫರ್ ವತಿಯಿಂದಲೂ ಕೂಡ ನಾವು ಹಾರೈಸ್ತಾ ಇದ್ದೇವೆ. ನಿಮಗೆ ವಿಫರ್ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ಇದು ಇಂದಿನ ರಂಗೋತ್ಸವ ಕಾರ್ಯಕ್ರಮ. ಇಂದಿನ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಸಿನಿಮಾ ನಟಿ ಯಜ್ಞಾ ಶೆಟ್ಟಿಯವರು ನಮ್ಮೊಂದಿಗೆ ಇದ್ದು ಹಲವಾರು ಮಾಹಿತಿಗಳನ್ನು ನೀಡಿದರು. ಇವತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿ4 ನ್ಯೂಸ್ 24/7. ವಂದನೆಗಳು.